ಬಿಗ್ ಬಾಸ್ ಅಂತಂದಾಗ ಅವ್ರು ನಾವು ವೈಯಕ್ತಿಕವಾಗಿ ಆಟಾಡಕ್ ಹೋಗಿರ್ತೀವಿ, ಸೊ ಇನ್ನೊಬ್ಬರ ಮೇಲೆ ಪ್ರೀತಿ ತೋರಿಸೋದು ಎಲ್ಲ ಅದು ಎಫೆಕ್ಟ್ ಆಗುತ್ತೆ. ಮತ್ತೆ ಅದೊಂದಷ್ಟು ದಿನ ವಿಡಿಯೋಗಳಾಗಿರ್ಬೋದು ಎಲ್ಲ ವೈರಲ್ ಆಯ್ತು. ಸೊ ನಮ್ಗೆ ಅದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸಿದ್ರು ಕೂಡ ನಿಮ್ಗೊಂದು ಎಚ್ಚರಿಕೆಯನ್ನ ಕೊಟ್ರು ಸುದೀಪ್ ಸರ್ ಕಡೆಯಿಂದ. ಸೊ ಆ ಟೈಮಲ್ಲಿ ನಿಮ್ಗೆ ಏನ್ ಅನಿಸ್ತು ಆಕ್ಚುಲಿ ಒಳಗೆ ಅಂತ ಹೇಳಿ? ಅದ್ರ ಬಗ್ಗೆ ನಾನು ಹೇಳಿದೀನಿ ಕೂಡ, ಅಂದ್ರೆ ಅದು ಸುದೀಪ್ ಸರ್ಗೂ ಹೇಳಿದ್ದೆ, ಸರ್ ಅದು ಐ ಥಿಂಕ್ ಇಟ್ಸ್ too much of comfort zone exposed without consciousness. ನೀವು ಮತ್ತೆ ಹೇಳಿದ್ರೆ ಕ್ಯಾಮೆರಾ ಇದೆ ಅನ್ನೋದನ್ನ ನಾವು ಮರೆತು ಬಿಡ್ತೀವಿ ಅಂತ. ಸೋ ಅದೇ ಆಗಿದ್ದು. ಅದು ಒಂದು ಕೆಲವು ಸತಿ ನಿಮಗೆ ಯುನೋ ಆ ಕಂಫರ್ಟ್ ಝೋನ್ ಬಿಲ್ಡ್ ಆದಾಗ ನೀವು ಆ ಕಂಫರ್ಟ್ ಝೋನ್ಗೆ ಇಳ್ದಿರ್ತೀರ ಆ್ಯಂಡ್ ಯು ಡೋಂಟ್ ರಿಯಲೈಸ್ ಅದು. ಬಟ್ ಅದು ವ್ಯೂವರ್ಸ್ಗೆ ಡಿಸ್ಕಂಫರ್ಟ್ ತರಬೇಕು ಅನ್ನೋ ಉದ್ದೇಶ ನಮ್ದಾಗಿರಲಿಲ್ಲ, ಬಿಕಾಸ್ ನಾವು ಅಲ್ಲಿ ಮಾತಾಡ್ತಿದ್ದು ಕೂಡ ಪ್ರಶಾಂತ್ ಸಂಬರ್ಗಿ ಅವ್ರ ಬಗ್ಗೆ. ಸೊ ಟಾಪಿಕ್ಕೇ ಬೇರೆ ಇತ್ತು. ಬಟ್ ಐ ಥಿಂಕ್ ನನಗೆ ನಾನು ಇಲ್ಲಿ ಕೂತಿರೋದೇ ಇವತ್ತು ನಿಮ್ಮ ಜೊತೆ ಮಾತಾಡ್ತಿರೋದು ಕೂಡ ಆಡಿಯನ್ಸಿಂದ, ಬಿಕಾಸ್ ಅವ್ರು ನನ್ನ ಅಷ್ಟು ಇಷ್ಟಪಟ್ಟಿದ್ದಾರೆ ಚಿಕ್ಕ ವಯಸ್ಸಿಂದ ಕೂಡ ಆಸ್ ಅ ಚೈಲ್ಡ್ ಆ್ಯಕ್ಟರ್ಸ್ ಅಷ್ಟು ಇಷ್ಟಪಟ್ಟಿದ್ದಾರೆ ಆ್ಯಂಡ್ ನನ್ನ ಇವತ್ತು ಇಲ್ಲಿ ಕೂಡಿಸಿದ್ದಾರೆ ಅಂದರೆ ನಾನು ಅವ್ರಿಗೆ ಯುನೋ ಡಿಸ್ಕಂಫರ್ಟ್ ತರೋವಂಥದ್ದು ಯಾವುದು ಮಾಡಬಾರ್ದು ಅನ್ನೋ ನಂದಿತ್ತು. ಬಟ್ ಅದೊಂದು ಇಟ್ಸ್ ಐ ಥಿಂಕ್ ಇಟ್ಸ್ ಅ ಹ್ಯೂಮನ್ ಎರರ್, ಇಟ್ ಹ್ಯಾಪನ್ಸ್. ಬಟ್ ಯಾ, ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. Live TV, latest updates, entertainment, lifestyle, technology, suddhi, nimma angaiyalli.